There is only two tick boxes, either it's male or female. People should see beyond these two tick boxes. ಮೇಲ್ ಫಿಮೇಲ್ ಗಿಂತ ಆ ಸೆಂಟರಲ್ಲಿ ಆ ಸಿಲ್ವರ್ ಲೈನ್ ಅಂತ ಹೇಳ್ತೀವಿ, ಅಲ್ಲೊಂದು ಕಲರ್ಫುಲ್ ರೇನ್ಬೋಸ್ ಇದೆ, ಎಲ್ ಜಿ ಬಿ ಟಿ ಕ್ಯೂ ಐ ಅನ್ನೋ ಒಂದು ಕ್ಯೂಯರ್ ಕಮ್ಯುನಿಟಿ ಇದೆ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಾಗಬೇಕು. ಹಮ್ ಟೋಕರಿ ಲೇತೆ ಬರ್ತನ್ಗೆ ಉಮೆ ಥಾಲಿ ಥಾಲಿ ತೋ ನೀ ಥಾಲಿ ಗಿಲಾಸ್ ಚಮಚ ಬಹುತ್ ತರಕ್ಕೆ ಚೀಜೆ ಉಸಿ ತರ ಸಮಾಜ ಮೇ ಲೋಕ ಬಹುತ್ ತರಕ್ಕೆ. The Supreme Court has announced that we are part of the society and we are the citizens of this country, that we should be considered as the third gender anta. But nanna prashne enandre, who is the first gender, who is the second gender? Why should we be the third gender? Why should they be the first gender anta? Nanna ondu prashne ide. Arvani art jo ek concept hai na, ye bahut naya hai. Art ke zariye logo ko express karna ki hum aur cheez bhi kar sakte, hum ye cheez bhi kar sakte. ಲೋಕ ತಗೆ ಮೆಸೇಜ್ ಬಹುತ್ ಡೀಪ್ಲಿ ಜಾತ ಅನ್ಕೊ. ಯಾಕಂದರೆ ನಾವು ಬೇರೆ ಯಾರ್ದೋ ಚಿತ್ರ ಅಲ್ಲ ಅಲ್ಲಿ ಬಿಡಿಸ್ತಾ ಇಲ್ಲ, ನಾವು ನಮ್ಮ ಸಮುದಾಯದ ಚಿತ್ರನೇ ನಾವು ಯಾವ ರೂಪದಲ್ಲಿರ್ತೀವಿ, ನಾವು ಏನೇನು ಕಲರ್ ಇರ್ತಿದ್ದೀವಿ ನಾವು ಅದ್ರಲ್ಲಿ ಮೂಲಕ ತೋರಿಸ್ತಾ ಇದ್ದೀವಿ. ಕೆಲವೊಂದರು ಹೋಗ್ತಾ ಇರ್ತಾರೆ, ಸಡನ್ ಬಂದುಬಿಟ್ಟು ಆ ಫೋಟೋ ಹಿಡಿತಾರೆ, ನಿಮ್ಮದ್ರಲ್ಲಿ ಇಷ್ಟು ಕಲೆ ಇದೆಯಾ, ನೀವು ಇಂಥ ಮಾಡ್ತೀರಾ, ನಿಮ್ಮದ್ರಲ್ಲಿ ಇಷ್ಟು ಟ್ಯಾಲೆಂಟ್ ಇದೆಯಾ ಅಂತ ಎಷ್ಟೋ ಜನ ಹೇಳಿದ್ದಾರೆ. ನಾವು ಈ ಥರ ಪೈಂಟ್ ಮಾಡಬೇಕಾದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಎಲ್ಲ ನಮ್ಮ ಜೊತೆಯಲ್ಲಿ ಎಲ್ಲರೂ ಮಿಂಗಲ್ ಆಗ್ತಾರೆ, ನಂಗೆ ಅದು ತುಂಬ ಇಷ್ಟ. ನನಗೆ ಬೀಂಗ್ ಆನ್ ಆಕ್ಟಿವಿಸ್ಟ್ ಫಾರ್ ಮೋರ್ ದ್ಯಾನ್ 15 ಇಯರ್ಸ್, ವಿ ಯೂಸ್ ಟು ಡೂ ಧರ್ನಾಸ್ ಇನ್ ಫ್ರಂಟ್ ಆಫ್ ಟೌನ್ ಹಾಲ್ಸ್, ಆ್ಯಂಡ್ ಒನ್ಸ್ ದ ಧರ್ನಾ ಇಸ್ ಓವರ್, ದ ಮೀಡಿಯಾ ಕವರೇಜ್ ಇಸ್ ಓವರ್, ಪೀಪಲ್ ಫರ್ಗೆಟ್ ಇಟ್ ಆರ್ ದ ಪೊಲಿಟಿಷಿಯನ್ ಫರ್ಗೆಟ್ ಇಟ್. ಬಟ್ ವೆನ್ ವಿ ಡೂ ದಿಸ್ ಮ್ಯೂರಲ್ ಆರ್ಟ್ ಇನ್ ದ ಪಬ್ಲಿಕ್ ಪ್ಲೇಸ್, ಇಟ್ ಸ್ಟೇಸ್ ಲಾಂಗರ್ ಆ್ಯಂಡ್ ಇಟ್ ರೀಚಸ್ ಟು ದ ಮ್ಯಾಕ್ಸಿಮಮ್ ಪೀಪಲ್. The impact is more, I can say, through the mural art. இப்போ ஒரு பொம்பளைக்கு என்ன உரிமை இருக்குது, ஒரு ஆம்பளைக்கு என்ன உரிமை, அந்த உரிமை எங்களுக்கு கொடுங்க, எங்கள் உரிமையா நீங்கள் இது பண்ணுறீங்க. இப்போ உங்கள் உரிமை நாங்கள் கேட்குறோமா, லேடிஸ் இப்படி தான் இருக்கணும், ஜென்ஸ் இப்படி தான் இருக்கணும், அவங்கவுங்க அவங்கவுங்க இருக்கிறாங்க, நாங்கள் எங்களை மாதிரி இருக்கணும். ஆப் ஹமாரா ஹிஸ்ட்ரி உட்டா லீஜி, ஹமே கஹீ திகாயா நீ கே ஷுரூ சஹீ. अंग्रेज़ों के आने से पहले तो था, हमारा अस्तित्व था, बहुत अच्छा था, हमें हर जगह एक्सेप्टेंस था. जो लोग 100-200 साल से एक चीज़ को देखी नहीं, उनके लिए अचानक से हम सामने आ जाए, वो कैसे स्वीकार करेंगे, उनके लिए बहुत मुश्किल है. द फर्स्ट थिंग इज इट शुड स्टार्ट फ्रॉम द फैमिली, आमले स्कूल एजुकेशन सिस्टम अली ಟ್ರಾನ್ಸ್ಜೆಂಡರ್ ಅಥವಾ ಎಲ್ ಜಿ ಬಿ ಟಿ ಕ್ಯೂ ಐ ಬಗ್ಗೆ ಅವೇರ್ನೆಸ್ ಇರಬೇಕು, ಅಥವಾ ಅವರ ಒಂದು ಪುಸ್ತಕ ಪಾಠಕದ ಮೂಲಕ ಅವ್ರಿಗೊಂದು ತಿಳುವಳಿಕೆ ಕೊಡಬೇಕು. ಮೇನ್ ಸಪೋರ್ಟ್ ಶುಡ್ ಬಿ ಫ್ರಮ್ ದ ಫ್ಯಾಮಿಲಿ ಅಂತ ನನಗನ್ಸುತ್ತೆ. ಸೊ ಅವಾಗ ಎವ್ರಿಥಿಂಗ್ ವಿಲ್ ಚೇಂಜ್. ದೆರ್ ಇಸ್ ಓನ್ಲಿ ಟೂ ಟಿಕ್ ಬಾಕ್ಸಸ್, ಐದರ್ ಇಟ್ಸ್ ಮೇಲ್ ಅಥವಾ ಫೀಮೇಲ್. ಪೀಪಲ್ ಶುಡ್ ಸೀ ಬಿಯಾಂಡ್ ದಿಸ್ ಟೂ ಟಿಕ್ ಬಾಕ್ಸಸ್. ಮೇಲ್ ಫೀಮೇಲ್ಗಿಂತ ಆ ಸೆಂಟರಲ್ಲಿ ಆ ಸಿಲ್ವರ್ ಲೈನ್ ಅಂತ ಹೇಳ್ತೀವಿ, ಅಲ್ಲೊಂದು ಕಲರ್ಫುಲ್ ರೇನ್ಬೋಸ್ ಇದೆ, ಎಲ್ ಜಿ ಬಿ ಟಿ ಕ್ಯೂ ಐ ಅನ್ನೋ ಒಂದು ಕ್ಯೂಯರ್ ಕಮ್ಯುನಿಟಿ ಇದೆ, ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವಾಗಬೇಕು. ಅವರ ಪೊಂಬ್ಳಿಗೆ ಇದಕ್ಕೆ ಅವ್ರ ಆಮ್ಳಿಗೆ ಇರ್ತದೆ, ಅಪ್ಪ ಎಂಗ್ಳ ಮಟ್ಟಿಗೆ ದೂರ ಮಾಡ್ರಿ, ನಾವು ಮನುಷ್ಯರ್ ತಾನೇ. ಈಗ ನಮ್ಮನ್ನು ಒಳ್ಳೆ ರೀತಿ ನೋಡಿದ್ರೇ ಖುಷಿ ಅನಿಸ್ತದೆ ನಿಜವಾಗ್ಲು, ಕೆಟ್ಟ ರೀತಿಲಿ ಯಾವ ನಮ್ಮನ್ನು ನೋಡೋದು ಬಿಡ್ತಾರೋ ಆವಾಗಲೇ ನಮ್ಗೆ ಖುಷಿ ಅನಿಸ್ತದೆ ನಿಜವಾಗ್ಲು. ಅವರೇನು ನಮಗೆ ಕೊಡೋದು ಬೇಡ, ಸಮಾಜದಲ್ಲಿ ಏನು ನಮ್ಮ ಹಕ್ಕುಗಳಿದೆ ಅದು ನಮಗೆ ಕೊಟ್ಟರೆ ಸಾಕು. ಕಪಡೆ ಪಹನ್ಕೆ ಮೇ ಜಬ್ ಬಾಹರ್ ಪ್ರೌಡ್ಲಿ ಬಾಹರ್ ಜಾತಿ ಹೂಂ ಕಿ ಮೇ ಜೊ ಹೂಂ ವೋ ಆಜ್ ಮೇ ಬನ್ಕೆ ಬಾಹರ್ ಜಾ ರಹಿ ಹೂಂ ವೋ ಮೇರೆ ಲಿಯೇ ಸಬ್ಸೆ ಜ್ಯಾದಾ ಖುಷಿ ಕಾ ಮೂಮೆಂಟ್ ಹೈ. ಖುಷಿ ರಹನೆ ಕಾ ಸಬ್ಕೋ ಅಧಿಕಾರ ಹೈ, ಬಿನಾ ಖುಷಿ ಕೆ ಜೀನಾ ಮುಷ್ಕಿಲ್ ಹೈ. ನಾ ಹುಟ್ಟಿದ್ದು ಗಂಡಾಗಿ, ನಾ ಹುಟ್ಟಿದ್ದು ಗಂಡಾಗಿ, ಆ ಗಂಡಿನ ದೇಹದೋಳ್ ಹೆಣ್ಣೆಂಬ ಪಕ್ಷಿಯಾಗಿ, ಆ ಗಂಡಿನ ದೇಹದೋಳ್ ಹೆಣ್ಣೆಂಬ ಪಕ್ಷಿಯಾಗಿ, ಆ ಗಂಡದೇ ಗೂಡಿಂದ ಈ ಹೆಣ್ಣೆಂಬ ಪಕ್ಷಿಯು ಒಡೆದು ಹೊರಬಂದಾಗ ಈ ಲೋಕಕ್ಕೆ ನಾ ಬೇಡವಾದೆ, ನನ್ನ ಹೆತ್ತವರಿಗೂ ನಾ ಬೇಡವಾದೆ, ಹೆತ್ತವರ ಹೊರಪಡಿಸಿ ನನ್ನನ್ನು ಹೆಣ್ಣಂತೆ, ದತ್ತು ತೆಗೆದವರ ಪಾಲಾದೆ, ದತ್ತು ತೆಗೆದವರ ಪಾಲಾದೆ.